ನಟಿ ರಶ್ಮಿಕಾ ಮಂದಣ್ಣ ನಿವಾಸದಲ್ಲಿನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಶೋಧ ಅಂತ್ಯವಾಗಿದೆ. ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಕುಕ್ಲೂರಿನಲ್ಲಿರುವ ನಿವಾಸಕ್ಕೆ ಲಗ್ಗೆ ಇಟ್ಟಿದ್ದ ಐಟಿ ತಂಡ ಸತತ 29 ಗಂಟೆಗಳ ಪರಿಶೀಲನೆಯ ನಂತರ ಶೋಧ ಕಾರ್ಯವನ್ನು ಅಂತ್ಯಗೊಳಿಸಿದೆ. ರಶ್ಮಿಕಾ ಕುಟುಂಬದ ವ್ಯವಹಾರಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿದೆ ಅಂತ ತಿಳಿದು ಬಂದಿದೆ. ಅಧಿಕಾರಿಗಳು 1 ಸೂಟ್ಕೇಸ್, 2 ಬ್ಯಾಗ್ ಮತ್ತು 1 ವೈಟ್ ಬಾಕ್ಸ್ನಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿ ಕೊಂಡೊಯ್ದಿದ್ದಾರೆ. ನಿನ್ನೆ ರಾತ್ರಿಯೇ ಚೆನ್ನೈನಿಂದ ವಿರಾಜಪೇಟೆಯ ಮನೆಗೆ ಆಗಮಿಸಿದ್ದ ರಶ್ಮಿಕಾ ಇಂದು ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು ಅಂತ ತಿಳಿದು ಬಂದಿದೆ. ಅಷ್ಟೇ ವೆರಿಫಿಕೇಶನ್ ಮಾಡಬೇಕಿತ್ತು, ಏನೇನು ನೋಡ್ತಾ ಇದ್ರು. ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲಲ್ಲ, ಅವ್ರು ಕೇಳಿದ್ದಕ್ಕೆ ನಾವು ಹೇಳ್ಬೇಕಾಗ್ತದೆ ಅಷ್ಟೇ. ನಥಿಂಗ್ ಟು ಏನು ಸೀರಿಯಸ್ ಆಗುವಂಥದ್ದು ಏನಿಲ್ಲ, ಅವ್ರು ಕೇಳಿದ್ದಕ್ಕೆ ನಾವು ಆನ್ಸರ್ ಮಾಡಿದ್ದೀವಿ, ಚೆನ್ನಾಗಿ ಕೋಪರೇಟ್ ಮಾಡಿದ್ದೀವಿ. ಯಾವುದ್ರ ಬಗ್ಗೆ ಕೇಳ್ತಾರೆ ಮೇಡಮ್? ಪ್ರಶ್ನೆ ಅವ್ರಿಗೇನು ಗೊತ್ತಿದೆ ಅದ್ರ ಬಗ್ಗೆ ಕೇಳಿದ್ದಾರೆ, ನಾವು ಅದನ್ನೆಲ್ಲ ರಿವೀಲ್ ಮಾಡ್ಲಿಕ್ಕೆ. ರಶ್ಮಿಕಾ ಅವರು ಕೂಡ ಬಂದಿದ್ರು ಇರ್ತದಲ್ಲ, ಈಗ ಫ್ಯಾಮಿಲಿ ಕಳೆದ್ಮೇಲೆ ಎಲ್ಲರನ್ನ ಕಳಿಸ್ತಾರೆ. ಅದ್ರ ಬಗ್ಗೆ ಅದು ಏನಿಲ್ಲ, ನಮ್ದು ನಾವು ಏನು ಹೇಳಬೇಕು ಅದು ಹೇಳಿದ್ದೀವಿ. ಅವ್ರಿಗೇನು ಪ್ರಮೋಷನ್ ಇದೆ ಪ್ರಶ್ನೆ ಅಷ್ಟೇ ವೆರಿಫಿಕೇಶನ್ ಮಾಡಬೇಕಿತ್ತು, ಏನೇನು ನೋಡ್ತಾ ಇದ್ರು. ನಮಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲಲ್ಲ, ಅವ್ರು ಕೇಳಿದ್ದಕ್ಕೆ ನಾವು ಹೇಳ್ಬೇಕಾಗ್ತದೆ ಅಷ್ಟೇ. ನಥಿಂಗ್ ಟು ಏನು ಸೀರಿಯಸ್ ಆಗುವಂಥದ್ದು ಏನಿಲ್ಲ, ಅವ್ರು ಕೇಳಿದ್ದಕ್ಕೆ ನಾವು ಆನ್ಸರ್ ಮಾಡಿದ್ದೀವಿ, ಚೆನ್ನಾಗಿ ಕೋಪರೇಟ್ ಮಾಡಿದ್ದೀವಿ. ಯಾವುದ್ರ ಬಗ್ಗೆ